ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಸೂಪರ್ ವಿಷನ್ ಕನ್ನಡ. ಇವತ್ತು ನಮ್ಮ ಜೊತೆಗಿದ್ದಾರೆ ಪೂರ್ವ ಮೇಡಮ್ ಅವರು. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ವೆಲ್ಕಮ್ ಟು ಅವರ್ ಶೋ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಹಗ್ಗ ಸಿನಿಮಾ ಸೆಪ್ಟೆಂಬರ್ 20ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ಈ ಥರ ಸಿನಿಮಾಗಳು ನನಗೆ ತುಂಬ ಇಷ್ಟ. ಆರ್ ಆರ್ ಆಗಿರ್ಬೋದು, ದೇವ್ರ ಸಿನಿಮಾ, ಸಸ್ಪೆನ್ಸ್ ಅಂದರೆ ನನಗೆ ತೀರಾ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಪರ್ಸನಲ್ಗೆ 20ನೇ ತಾರೀಕಿಗೆ ನಾನು ಕಾಯ್ತಾ ಇದ್ದೀನಿ. ನಿಮಗೆ ಒಂದು ಸೆಟ್ ಆಫ್ ಆಡಿಯನ್ಸ್ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ. ಸೊ ನೀವು ಹೇಳುವಂಥ ಡೈಲಾಗ್ ಹೇಳಿರೋ ಆಗಿರ್ಬೋದು, ನೀವು ಮಾಡುವಂಥ ಪಾತ್ರಗಳಾಗಿರ್ಬೋದು, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ಥರ ಇರುತ್ತೆ ಮೇಡಮ್? ನಾನು ಹೇಳೋಕ್ಕೆ ಮುಂಚೆ ಇವರೇ ಹೇಳ್ಬಿಟ್ರು ಬಜಾರಿ ಅಂತ. ಸೊ ಇದರಲ್ಲೂ ಬಜಾರಿನೇ. ಓಕೆ. ಬಜಾರಿ ಅನ್ನೋದಕ್ಕಿಂತ ನಮ್ಮ ಒಂದು ಸ್ಥಾನಮಾನನ ಪಡ್ಕೊಳ್ಳೋದಕ್ಕೆ ನಾವು ಪ್ರತಿ ಕ್ಷಣನೂ ಹೋರಾಡಬೇಕಾಗುತ್ತೆ, ಅದು ಇದರಲ್ಲಿದೆ. ಅದೊಂದು ಬೇಜಾರಿಲ್ಲ, ಬಜಾರಿ ಅಂತ ಕರೆಸ್ಕೊಂಡ್ರು ಒಟ್ಟಿನಲ್ಲಿ ನಮ್ಮದೇನಿದೆ ನಾವು ಉಳಿಸ್ಕೋಬೇಕು, ಇದು ನನ್ನ ಕಾನ್ಸೆಪ್ಟ್. ಸೊ ಟೀಸರ್ ರಿಲೀಸ್ ಆಗಿ ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಕೇಳ್ಬರ್ತಾ ಇದೆ. ಸೊ ನಿಮ್ಮ ಪರಿಚಯದವರು ಇಂಡಸ್ಟ್ರಿ ಫ್ರೆಂಡ್ಸ್ ಏನಂತ ಹೇಳಿದ್ರು ಸಿನಿಮಾ ಬಗ್ಗೆ? ಫಸ್ಟೇ ನಮ್ಗೆ ಕತೆ ಆ ಸೀನೇನು ಇದು ಹೆಂಗೆ ಮಾಡಿದ್ರೆ ಅದು ಇದು ಅಂತ ಕೇಳೋಕ್ಕೆ ಶುರು ಮಾಡ್ತಾರೆ. ಏನು ನೀವು ಕೇಳಂಗಿಲ್ಲ, ನಾನು ಹೇಳಂಗಿಲ್ಲ, ಅಣ್ಣವ್ರ ಡೈಲಾಗ್ ಹೇಳುವುದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. 20ನೇ ತಾರೀಕು ನೀವು ಬಂದು ನೋಡಿ ನೀವು ನಮಗೆ ಹೇಳಬೇಕು. ಓಕೆ. ಸಿನಿಮಾದ ಕತೆ ಹೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು ಮೇಡಮ್? ನೀವು ಯಾಕಂದ್ರೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ, ಸೊ ಈ ಕತೆನ? ಇಲ್ಲ, ನಮ್ಮ ಡೈರೆಕ್ಟರ್ ಆದ ಆ ವಿಷಯದಲ್ಲಿ ತುಂಬ ಹುಷಾರು. ಓಕೆ. ನಿಜ ಹೇಳಬೇಕಂದ್ರೆ ನಂದು ಇದರಲ್ಲೊಂದು ಪುಟ್ಟ ಕ್ಯಾರೆಕ್ಟ್ರು, ತುಂಬ ಕಮ್ಮಿ ಡೇಸ್ಗಳು ಇತ್ತು. ಹಾಗಾಗಿ ನಮ್ಮದು ಮಾತ್ರ ಹೇಳಿದ್ದೆ ಒಂದು 4-5 ಸರಿ ಹೇಳಿದ್ರು ಓಕೆ ಸರ್ ಡನ್ ಅಂತ ಹೇಳಿದೆ ಹೊರತು ಕತೆ ಯಾವುದು ಬಿಟ್ಕೊಟ್ಟಿಲ್ಲ. ಕೆಲಸ ಮಾಡ್ತಾ ಮಾಡ್ತಾ ನನಗೊಂದು ಅಷ್ಟು ಗೊತ್ತಿದೆ, ಅದನ್ನು ನಾವು ಮಾತಾಡೋಂಗಿಲ್ಲ. ಮೇಡಮ್, ನೀವು ಮೂಲತಃ ರಂಗಭೂಮಿಯಿಂದ ಬಂದವರು, ರಂಗಭೂಮಿಯಿಂದ ಈಗ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ದೀರಾ. ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಏನು ಹೇಳ್ತೀರಾ ನೀವು? ನಿಜ ಹೇಳಬೇಕಂದ್ರೆ ನಾನು ಫಸ್ಟು ಬಂದಿದ್ದೆ ಮೂವಿಗೆ, ಅದಾದಮೇಲೆ ಆ ಟೈಮಲ್ಲಿ ದೂರದರ್ಶನ್ಗೆ ಒಂದು ಸಿಂಗಲ್ ಎಪಿಸೋಡು, ಅದನ್ನು ಶಾರ್ಟ್ ಮೂವಿ ಅಂತ ಹೇಳೋರು. ಏನಾದ್ರು ದೊಡ್ಡದಾಗಿ ಏನೋ ಮಾಡ್ತಿದ್ದಾರೆ ಅಂದರೆ 13 ಎಪಿಸೋಡ್ ಬರೋದು, ಆ ಥರ ಸೀರಿಯಲ್ಗಳು. ಅದಾದಮೇಲೆ ನನಗೆ ಮದುವೆ ಆಯಿತು, ಗ್ಯಾಪ್ ಆಯಿತು, ಒಂದು 10-9 ಇಯರ್ಸ್ ಹತ್ರ ಗ್ಯಾಪ್ ಆಯಿತು. ಮತ್ತೆ ನಾನು ಎಂಟ್ರಿ ಕೊಟ್ಟಾಗ ಮೇಗಾ ಸೀರಿಯಲ್ ಅಂತ ಶುರು ಆಗಿತ್ತು. ಸೊ ಆಗಿದ್ದಕ್ಕೂ ನಾನು ನೆಕ್ಸ್ಟ್ ಬರೋಷ್ಟಕ್ಕೂ ಲಾಟ್ ಆಫ್ ಡಿಫ್ರೆನ್ಸು ಆ ಟೈಮಲ್ಲಿ. ಸೊ ಪೌರಾಣಿಕನೂ ಮತ್ತು ಸಾಮಾಜಿಕ ಕತೆಗಳಿಗೆ ಸ್ವಲ್ಪ ಇದು ಜಾಸ್ತಿ ಇರ್ತಿತ್ತು ಒತ್ತು. ಸೊ ಅದನ್ನು ಮಾಡೋಣ ಅಂತೇಳಿ ಆವಾಗ ಸೆಕೆಂಡ್ ಎಂಟ್ರಿ ಆದಾಗ ನಾನು ನಾಟಕಗಳು ಇದು ಶುರು ಮಾಡಿದ್ದು. ನಾವು ನನ್ನನ್ನು ರಂಗಭೂಮಿ ಕಲಾವಿದೆ ಅಂತ ಗುರುತಿಸ್ತಾರೆ, ಆ ಥರ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ರಂಗಭೂಮಿ ಕಲಾವಿದರು ಅಂತ ಅನ್ನೋದು ಮಾತು ಎಲ್ಲಿ ಬರುತ್ತೆ ಅಂದರೆ ನಮ್ಮ ಕೆಲಸಗಳು ಚೆನ್ನಾಗಿದ್ದಾಗ ಮಾತ್ರ ಬರುತ್ತೆ. ಹೌದು. ಆ ಒಂದು ಕ್ರೆಡಿಟು ನನಗೆ ಸಿಗ್ತಾ ಇದ್ದಲ್ಲ, ಅದಕ್ಕೆ ಖುಷಿ ಪಡ್ತೀನಿ. ಆಮೇಲೆ ಯಾರು ಯಾವ ಕೆಲಸನೇ ಮಾಡಲಿ, ಆ ಕೆಲಸ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು, ನಂಗೆ ಇದು ಮಾಡಬೇಕು ಬೇಡ. ಮಾಡಿದ್ಮೇಲೆ 100% ನಾವು ಅದಕ್ಕೆ ಒತ್ತು ಕೊಡ್ಬೇಕು. ಅದು ಕೊಟ್ಟಾಗ ಕೆಲಸನೇ ದೇವರು ಅಂತೀವಲ್ಲ, ಅದು ನಮಗೆ ನಮ್ಮ ರಿಯಾಕ್ಟ್ ಸಿಗುತ್ತೆ. ಸೊ ನನಗೆ ಅದು ಸಿಕ್ಕಿದೆ ಅಂತ ಭಾವಿಸ್ತೀನಿ. ನಂಗೆ ತುಂಬ ಸಂತೋಷ ಆಗುತ್ತೆ ಇದನ್ನು ಹೇಳ್ಕೊಳ್ಳೋದಕ್ಕೆ. ಅಭಿಮಾನಿ ದೇವರುಗಳು, ಅಣ್ಣವ್ರು ನೋಡಿ ಅದೆಷ್ಟು ಸತ್ಯ. ಅವ್ರು ಇಲ್ಲಿ ತನಕ ನಮ್ಮನ್ನು ಪ್ರೀತಿಸ್ತಾರೋ ಅಲ್ಲಿ ತನಕ ನಾವು. ಮೇಡಮ್, ಈಗ ನೀವು ಸಾಕಷ್ಟು ಸಿನಿಮಾಗಳನ್ನು ನಡೆಸಿದ್ರು ಕೂಡ ನಿಮ್ಮನ್ನು ಗುರುತಿಸೋದು ಒಂದು ಅಪ್ಪು ಅವರ ಮಿಲನಾ ಸಿನಿಮಾ ಮತ್ತು ಜಾಕಿ ಸಿನಿಮಾ. ಸೊ ಆ ಒಂದು ಸಿನಿಮಾಗಳ ಬಗ್ಗೆ ಅಪ್ಪು ಸರ್ ಬಗ್ಗೆ ಏನು ಹೇಳ್ತೀರಾ ನೀವು? ಅಪ್ಪು ಸರ್ ಬಗ್ಗೆ ಮಾತಾಡೋದಕ್ಕೆ ಆಗಲ್ಲ, ಅವ್ರಿವಾಗ ದೇವರಿದ್ದಂಗೆ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ, ಅಷ್ಟು ಮಾತ್ರ ಹೇಳಬಲ್ಲೆ. ಇನ್ನು ನಾನು ಎದುರುಗಡೆಯಿಂದ ನೋಡಿದ್ದರಲ್ಲಿ ಅವರು ಆವಾಗಲೂ ಕೂಡ ಮಗು ಇದ್ದಾಗೆ ಇರ್ತಿದ್ರು, ಅವ್ರ ಕೆಲಸದಲ್ಲಿ ತುಂಬ ಕಾನ್ಫಿಡೆಂಟಲ್ಲಿ ಇರ್ತಿದ್ರು. ಆಮೇಲೆ ಅವ್ರನ್ನ ದೂರದಿಂದ ನೋಡೋರ್ಗೆ ಅಷ್ಟೇ ಅವರು ಒಂಥರ ಹೇಗಪ್ಪ ಏನು ಮಾತಾಡ್ಸೋಕ್ಕಾಗುತ್ತೋ ಇದು ಇಲ್ಲ, ಅವ್ರು ತುಂಬ ಸರಳವಾಗಿ ತುಂಬ ಇದರಿಂದ ಸೆಟ್ಟಲ್ಲಿ ತುಂಬಾ ಚೆನ್ನಾಗಿರ್ತಿದ್ರು. ತುಂಬ ಖುಷಿ ಇದೆ. ಶಿವಣ್ಣ ಅವರು ಅಂತೂ ನಮ್ಮಗಳ ಜೊತೇಲಿ ಅವರು ಒಬ್ಬರಾಗಿದ್ಬಿಡ್ತಿದ್ರು. ಅವ್ರ ಜೊತೆ ಇರೋದು ನಾವೇನಾ ಅಂತ ನಮಗೆ ಡೌಟ್ ಆಗ್ಬಿಡ್ಬೇಕು ಆ ರೇಂಜಿಗೆ. ತುಂಬ ಅವ್ರ ದೊಡ್ಡ ಮನೆ ವಿಷಯ ನಾವು ಹೇಳಿದ್ರೆ ಕಮ್ಮಿ ಬಿಡಿ. ಮತ್ತು ಮಿಲನ ಸಿನಿಮಾ ನಮಗೆ ಒಂದು
ಸ್ಥಾನಮಾನ ಕಲ್ಪಿಸ್ಕೊಟ್ಟಿದೆ ಅಂತಂದರೆ ನಾವು ಏನು ಹೇಳಿದ್ರು ಕಮ್ಮಿನೇ ಅದ್ರ ಬಗ್ಗೆ. ಮತ್ತು ಪಾತ್ರನೂ ಅಷ್ಟೇ, ಎಷ್ಟು ಸೂಕ್ಷ್ಮವಾಗಿ ಅದ್ಭುತವಾಗಿತ್ತು ಅಂದರೆ ಪ್ರಕಾಶ್ ಸರ್ನ ನಾನು ಇವತ್ತಿಗೂ ಮರೆಯೋಕ್ಕಾಗಲ್ಲ. ಅವರು ಒಳ್ಳೆ ಕೆಲಸಗಾರರನ್ನ ಎಷ್ಟು ಚೆನ್ನಾಗಿ ಗುರ್ತಿರ್ತಾರೆ ಅಂತ ಅಂದರೆ ಕಣ್ಮುಂದೆ ಕಾಣ್ತಾಯಿದ್ರು ನೋಡೋಲ್ಲ ಜನ, ಆದರೆ ಅವರು ಸಣ್ಣ ಸಣ್ಣ ವಿಷಯನೂ ಎಷ್ಟು ಗುರುತಿಸಿ ಅವರು ಒಂದು ಒಳ್ಳೆ ಕಲಾವಿದರು ಅನ್ನೋದು ಅವ್ರ ಮನಸ್ಸಲ್ಲಿರೋದನ್ನ ಅವ್ರು ಯಾವತ್ತೂ ಮಾತಲ್ಲೋ ಕ್ಲೋಸ್ನೆಸ್ಸಲ್ಲೋ ತೋರಿಸಿಲ್ಲ. ಇವತ್ತು ಸಿಕ್ಕಿದ್ರೂ ನಮಸ್ಕಾರ ಅಮ್ಮ ನಮಸ್ತೆ ಅಷ್ಟರಲ್ಲೇ. ಬಟ್ ಅವರು ಒಂದು ಸೀರಿಯಲ್ ಲಕುಮಿ ಅಂತ ಮಾಡಿದ್ವಿ, ಆ ಸೀರಿಯಲ್ಗೆ ಅವರು ಅವ್ರನ್ನೇ ಹಾಕಿ ಅಂತ ಹೇಳಿದರು. ಅವರು ಹೇಳಿದ್ರಲ್ಲ ಆ ವರ್ಡು, ಅವರು ನನ್ನ ಕೆಲಸಕ್ಕಿಟ್ಟಿದ್ದು ಮರ್ಯಾದೆ ಅದು ಅವರು ಹೇಳಿದ್ದು, ನಾನು ಅದನ್ನು ಮರೆಯಲ್ಲ. ವಿಶೇಷ ನಿಮ್ಮ ಮತ್ತು ರಂಗಣ್ಣ ರಘು ಅವರ ಒಂದು ಜೋಡಿ ತುಂಬ ಸಕ್ಸಸ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ನಾಣಿಯವರಿದ್ದಾರೆ, ಸೊ ಹೇಗಿರ್ಬೋದು, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಿಂದ? ಆ್ಯಕ್ಚುಲಿ ನಾಣಿ ಸರ್ ನಾವು ಇದರಲ್ಲಿ ಸ್ಕ್ರೀನಲ್ಲಿ ಒಟ್ಟಿಗೆ ಇರೋದಿಲ್ಲ, ಅವ್ರು ಸಪ್ರೇಟ್ ಇರುತ್ತೆ ನಮ್ಮ ಸಪ್ರೇಟ್ ಇರುತ್ತೆ. ಈಗ ನಾಣಿ ಸರ್ ಜೊತೆಲಾಗಿರ್ಬೋದು, ಸಾಧು ಸರ್ ಜೊತೆಲಾಗಿರ್ಬೋದು, ರಘು ಸರ್ ಜೊತೆಲಾಗಿರ್ಬೋದು, ನೋಡಿ ಹೆಸರು ಕೇಳಿದ ತಕ್ಷಣ ಅವರು ಪೇರೇನೋ ಅವರು ಈ ಸಿನಿಮಾದಲ್ಲಿ ಹೀಗೆ ಅಂತ ಅವರೊಂದು ಇಮ್ಯಾಜಿನೇಷನ್ ಮಾಡ್ಕೋತಾರೆ ಅಂದರೆ ಅಷ್ಟೊಂದು ಜನಗಳು ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಜೋಡಿಗಳಿಗೆ, ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಅವ್ರದ್ದೇ ಬೇರೆ ಪಾತ್ರ, ನಂದೇ ಬೇರೆ ಪಾತ್ರ. ಮೇಡಮ್ ನೀವು ಮಾತಾಡೋದು ತುಂಬ ಸಾಫ್ಟಾಗಿ ಮಾತಾಡ್ತೀರಾ, ಸೊ ಸಿನಿಮಾದಲ್ಲಿ ಅಷ್ಟೊಂದು ಆರ್ಭಟಿಸ್ತಿರಲ್ಲ ಹೇಗೆ ಅಂತ? ಅದು ತುಂಬ ಚೆನ್ನಾಗಿ ಕಲಾವಿದ್ರಿಗೆ ಗೊತ್ತಿರಲ್ಲ ಸರ್. ಓಕೆ. ಯಾಕೆ ಅಂತಂದರೆ ಆ ಟೈಮಲ್ಲಿ ಆ ದೇವ್ರು ಕೊಡೋ ಶಕ್ತಿ ಇರ್ಬೋದೇನೋ ನಮಗೆ, ನಮಗೆ ಗೊತ್ತಿಲ್ಲದೆ ನಾವು ಆ ಪಾತ್ರ ಏನು ಅದನ್ನು ಫೀಲ್ ಮಾಡಿರ್ತೀವಿ ಅಷ್ಟೇ. ಅದರದ್ದು ಮುಂದಿನದು ಆ ದೇವ್ರು ಕೊಟ್ಟಿರೋ ಪ್ರತಿಫಲ, ಅದನ್ನು ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಷ್ಟೇ. ಅಲ್ಲಿ ಕ್ಯಾರೆಕ್ಟ್ರ್ ಏನು ಬರ್ತದೆ ಅದೇ. ಈಗ ನೋಡಿ ರಾಮಲ್ಲಿ ನನ್ನ ನೀವು ನೋಡಿದ್ರೆ ಒಂದು ಟೈಮು ನನಗೆ ರಾಮ್ ಸ್ಕ್ರೀನ್ ಮೇಲೆ ನೋಡಿದಾಗ ನಾನು 15 ವರ್ಷದಿಂದ ಹೇಗಿದ್ದೆ ಅನ್ನೋದು ಅಲ್ಲಿ ಒಂದು 15-20 ವರ್ಷದಿಂದ ಏನಿದೆ ಅದನ್ನು ಅಲ್ಲಿ ನನಗೆ ನಾನು ನೋಡಿಕೊಂಡೆ. ಅದು ನನ್ನ ಒರಿಜಿನಲ್ ಲೈಫ್ ಏನೋ ಒರಿಜಿನಲ್ ಇದೇನೋ ಅನ್ನಿಸ್ಬಿಡ್ತು ಅಷ್ಟರ ಮಟ್ಟಿಗೆ, ಅಷ್ಟು ಸ್ಮೂತು. ಇವಾಗ ತೀರಾ ಜೋರು ಹಂಗೆ, ಇವಾಗ ಸೀನಲ್ಲಿ ನೋಡ್ತಿಲ್ಲ ಆ ಥರ ಜೋರು ಇಲ್ಲ, ಆ ಥರ ಅಷ್ಟೊಂದು ಇದಾಗಿಲ್ಲ. ಸೊ ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಸಿನಿಮಾ ಬಿಟ್ಟು ಅಂತಂದರೆ ಈಗ ಸೀರಿಯಲ್ ವಿಷಯಕ್ಕೆ ಬರ್ತು ಅಂದರೆ ಜೊತೆ ಜೊತೆಯಲ್ಲಿ ನಿಮಗೆ ತುಂಬ ಫೇಮನ್ನು ತಂದುಕೊಟ್ಟಂತಹ ಸೀರಿಯಲ್, ಸೊ ಈಗ ಅನಿಸ್ತು ಮೇಡಮ್ ಈ ಆ ಒಂದು ಸೀರಿಯಲ್ ಬಗ್ಗೆ ಹೇಳ್ತೀರ ನೀವು? ನನ್ನ ಸ್ಟಾರ್ಟಿಂಗ್ ಡೇಸಿಂದ ಜೊತೆ ಜೊತೆ ತನಕ ಏನು ನನ್ನ ಸ್ಟ್ರಗಲ್ ಇತ್ತು ಅದು ಒಂದು ಪಾಠ. ಆದರೆ ಜೊತೆ ಜೊತೆಯಲ್ಲಿ ಮಾಡಿದ್ದು ಕ್ಯಾರೆಕ್ಟರ್ ಆಗಿರ್ಬೋದು ಜನರ ಮನಸ್ಸಲ್ಲಿ ಅಷ್ಟು ವರ್ಷದ ಏನಿತ್ತು ಅದು ಅದು ಒಂದು ಪಾಠ. ಅಷ್ಟರ ಮಟ್ಟಿಗೆ ನನಗೆ ಹೆಸರು ತಂದುಕೊಡ್ತು, ತುಂಬ ಖುಷಿಯಾಗುತ್ತೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ. ಹೇಳ್ಕೊಳ್ಳೋದಕ್ಕಿಂತ ನಾನು ನಿಜವಾಗ್ಲೂ ಮಾತಾಡೋಕ್ಕೆ ಅಂತ ಅದ್ರ ವಿಷಯದ ಬಗ್ಗೆ ಬಾಯಿ ತೆಗೆದ್ರು, ನನಗಿಂತ ಹೆಚ್ಚಾಗಿ ಆಡಿಯನ್ಸೇ ಹೇಳ್ತಿರ್ತಾರೆ ಆ ಒಂದು ಸ್ಯಾರಿ ಇದಾಗಿರ್ಬೋದು, ಸ್ಟೈಲ್ ಮಾತಾಡೋ ಸ್ಟೈಲ್ ಆಗಿರ್ಬೋದು, ಮನೆ ವಾತಾವರಣ ಆಗಿರ್ಬೋದು. ಒಂದು ಹೆಣ್ಣು ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನಿರ್ತಾಳೆ ಅದೆಲ್ಲ ಅದರಲ್ಲಿತ್ತು. ನನ್ನದು ತುಂಬ ರಿಚ್ನೆಸ್ಸು ಯಾವಾಗಲೂ ಚೆನ್ನಾಗಿ ಕಾಣೋ ಆ ಥರ ಅಲ್ಲ. ಯಾಕೆ ಅಂತಂದರೆ ಆರ್ಟಿಸ್ಟು ಅಂದ ತಕ್ಷಣ ಎಲ್ಲೋ ಒಂದು ಕಡೆ ತನಗೆ ಗೊತ್ತಿಲ್ಲದೆ ಇದ್ದಂಗೆ ಏನೇನೋ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ನಾನು ಚೆನ್ನಾಗಿ ಕಾಣಬೇಕು ಅನ್ನೋದೇ ಥಾಟ್ ಇಟ್ಕೋತಾರೆ. ಅಲ್ಲಿ ಅದಿರಲಿಲ್ಲ. ನನ್ನ ಮನೆ, ನನ್ನ ಮಗಳು, ನನ್ನ ಗಂಡ, ಈ ಒಂದು ಹೆಣ್ಣಾದವಳು ಅಷ್ಟಿದ್ರೆ ಅವಳು ಏನು ಥಿಂಕ್ ಮಾಡ್ತಾಳೆ. ಪ್ರತಿದಿನೂ ನನಗೆ ಫಸ್ಟ್ ಡೇ ಡೈರೆಕ್ಟರ್ ಏನು ಹೇಳಿದರು ಅದನ್ನು ನೆನಪಿಟ್ಕೊಂಡು ಆ ಸರ್ವರ್ನಿಂಗ್ಲ ಆ ಚೌಕಟ್ಟಲ್ಲೇ ನಾನು ಮಾಡ್ಕೊಂಡು ಬಂದೆ ಅದನ್ನು. ಮಧ್ಯದಲ್ಲೂ ಎಷ್ಟೊಂದು ಕಡೆ ಹಾಕೊಳ್ಳಿ ಪರವಾಗಿಲ್ಲ ಅಂತ ಬೇರೆಯವರೆಲ್ಲ ಅಲ್ಲ. ನಾನು ಹೆಂಗೆ ಬೇಕು, ನಾನು ಹಂಗೆ ಬೇಕು ಹಿಂಗಿರಬೇಕು ಅಂದರೆ ನನ್ನ ಲೈಫ್ ಇದೆ, ಒರಿಜಿನಲ್ ಲೈಫ್. ಆ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ನಾನು, ನನಗೆ ಕ್ಯಾರೆಕ್ಟರ್ ಅಲ್ಲ, ನಾನು ಅದನ್ನು ಇವಾಗಲೂ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನಾನು ಡಿ ಗ್ಲ್ಯಾಮರ್ ರೋಲಲ್ಲೂ ಫುಲ್ಲು ಮಿಂಚಿದ್ದೀನಿ. ತುಂಬ ಇದು ಅರಗಿಣಿ ಅಂತ ಹೇಳ್ಬಿಟ್ಟು ಒಂದು ಸೀರೆ, ಅದರಲ್ಲಿ ಫುಲ್ಲು ಚಮ್ಮಕ್ ಚಲ್ಲು ಎಲ್ಲರೂ ಹೋದ್ರೆ ಅಲ್ಲೋ ಹೈ ಬಾಯ್ ಬಾಯ್ ಅಂದ್ಕೊಂಡು ಹೂವು ಎಲ್ಲ ಅದಕ್ಕೆ ತಕ್ಕಂಗೆ ಸಾರಿ ಆ ಥರ ಅದರಲ್ಲೂ ಮಿಂಚಿದ್ದೀನಿ. ನಾವಿಲ್ಲಿ ಮಾಡಬೇಕಾಗಿರೋದು ನಮ್ಮ ಪಾತ್ರಕ್ಕೆ ನಾವು ಯೋಚನೆ ಮಾಡಬೇಕು ಹೊರತು ಜನ ಇದು ಡಿ ಗ್ರಾಮರ್ ಹೆಂಗೆ ತೊಗೋತಾರೋ ಹಂಗಿದ್ಬಿಟ್ರೆ ಮಾತ್ರ ತೊಗೋತಾರೆ ಜನ, ಇವೆಲ್ಲ ಇಲ್ಲ. ನಾವು ಕರೆಕ್ಟಾಗಿ ಕೊಟ್ಟರೆ ಖಂಡಿತ ಅವ್ರು ತೊಗೊತಾರೆ ಕರೆಕ್ಟಾಗಿ. ಓಕೆ ಮೇಡಮ್, ಈಗ ಆ ಸಿನಿಮಾದಲ್ಲಿ ಅನುಪ್ರಭಾಕರ್ ಅವರು ಅವು ಒಂಥರ ಗೆಟಪ್ ಇದೆ, ಅವ್ರದ್ದು ಒಂಥರ ಲುಕ್ ಇದೆ, ಎಲ್ಲರೂ ಕೂಡ ಹೋಗಿ ಹೋದ ಬಂದ ಕಡೆ ಎಲ್ಲ ಅನುಪ್ರಭಾಕರ್ ಅವ್ರ ಬಗ್ಗೆ ಅವ್ರ ಲುಕ್ ಬಗ್ಗೆ ಮಾತಾಡ್ತಾರೆ. ಸೊ ನೀವು ಸಿನಿಮಾದಲ್ಲಿ
ಒಂದು ವಿಲನ್ ರೂಪದಲ್ಲಿ ಏನೋ ಕಾಣಿಸ್ಕೊಂಡಿದ್ರೆ, ಹಾಗಾದ್ರೆ ನಿಮ್ಮ ಲುಕ್ ಯಾವ ರೀತಿ ಇರುತ್ತೆ? ವಿಲನ್ ಅಂದ್ರೆ ತೀರಾ ವಿಲನ್ ಅಲ್ಲ, ಒಂದು ನಾರ್ಮಲ್ ಹೆಣ್ಣು ತನ್ನ ಮಕ್ಕಳು ತನ್ನ ಲೈಫ್ ತನ್ನ ಮನೇನ ಉಳಿಸ್ಕೊಳಕ್ಕೆ ಅಥವಾ ಏನಾರ ಒಂದು ಓಡಾಡ್ತಾರೆ ಓಡಾಡ್ತಾರಲ್ಲ ಆತರ ಒಂದು ಸಣ್ಣ ಇದಷ್ಟೇ, ಆದ್ರೆ ಬಜಾರಿ ಬಾಯಿ ಜಾಸ್ತಿ ಅಷ್ಟೇ. ಇನ್ನು ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಪೋಸ್ಟರ್ಸ್ ನಾನು ನೋಡಿದ ಇದರಲ್ಲೇ ಮೈಯೆಲ್ಲ ಜುಮ್ ಅನ್ಬಿಡ್ತು. ಅದು ಯಾಕೆಂದರೆ ನನ್ನ ತುಂಬ ಇಷ್ಟ ಅರುಂಧತಿ ಇದು ಆ ಥರ ಆರ್ ಆರು ದೇವ್ರದ್ದು ಈ ಥರ ಸಿನಿಮಾಗಳು ಅಂತಂದರೆ ಎಷ್ಟು ಇಷ್ಟ ಅಂತಂದರೆ ನಾನು ವೆಯ್ಟ್ ಮಾಡ್ತಿರ್ತೀನಿ ಆ ಥರ ಬಂದಿರೋ ಸಿನಿಮಾಗಳೆಲ್ಲ ನೋಡೋದಕ್ಕೆ. ಅದರಲ್ಲಿ ನಾನೇ ಅವ್ರ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಯಿತು. 20ನೇ ತಾರೀಕಿಗೆ ನಾನಂತೂ ಒಂಟಿ ಕಾಲಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡೋದಕ್ಕೆ. ಓಕೆ ಮೇಡಮ್, ಈಗ ನೀವು ಸಾಕಷ್ಟು ಕಲಾವಿದರ ಜೊತೆ ಸಿನಿಮಾಗಳನ್ನ ನಡೆಸಿದ್ದೀರಾ, ದರ್ಶನ್ ಸರ್ ಅವ್ರ ಜೊತೆನೂ ಕೂಡ ನೀವು ನಡೆಸಿದ್ದೀರಾ. ಸೊ ದರ್ಶನ್ ಸರ್ ಅವರ ಒಂದು ಇನ್ಸಿಡೆಂಟ್ ಬಗ್ಗೆ ನೀವೇನು ಹೇಳ್ತೀರಾ? ಇವಾಗ ನನಗೆ ಗೊತ್ತಿರೋ ಈ ಒಂದು ಇದು ಅಂದರೆ ಈಸಿಯಾಗಿ ಮಾತಾಡ್ಬಿಡ್ಬೋದು, ಗೊತ್ತಿಲ್ಲದೆ ಇರೋ ವಿಷಯ. ಈಗ ಏನು ನಮಗೆ ಗೊತ್ತಿದೆ ಅಂತ ನಾವು ಅಂದ್ಕೋತೀವಿ, ಅದನ್ನು ಕೂಡ ಮೀಡಿಯಾ ಅಲ್ಲಿ ಇಲ್ಲಿ ಕೇಳಿ ಇದು ಮಾಡಿ ತಿಳ್ಕೊಂಡಿರೋದು ಅಷ್ಟೇ ಬಿಟ್ಟರೆ ಅದು ಸತ್ಯನೋ ಸುಳ್ಳೋ ಅವೆಲ್ಲ ಏನೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋದು ತುಂಬ ತಪ್ಪಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾರಿಗೆ ಏನೇ ಆದ್ರೂ ನೋಡೋದಕ್ಕಂತೂ ತುಂಬ ಕಷ್ಟ ಆಗುತ್ತೆ, ಕಷ್ಟದ ಇದನ್ನು ಯಾರಿಗೂ ಆ ಥರ ಆಗಬಾರ್ದು. ಇಲ್ಲಿ ಇವ್ರನ್ನೂ ನೋಡ್ತಿದ್ದೆ ಅವ್ರನ್ನೂ ನೋಡಿದ್ರೆ ಎಲ್ಲರ ಲೈಫು ಲೈಫ್ ತಾನೆ, ಅವ್ರವ್ರದ್ದೇ ಆದ ಇದಿರುತ್ತೆ. ಸೊ ಅದಕ್ಕೆ ಅವನು ಮೇಲೊಬ್ಬ ಇದ್ದಾನೆ, ಅವನು ತೀರ್ಪು ಕೊಡಬೇಕು. ಅದನ್ನು ನಾವು ಇವಾಗ ಹೆಂಗೆ ಇದನ್ನು ನೋಡ್ತಾ ಇದ್ದೀವೋ ಹಾಗೆ ಅದನ್ನು ನೋಡ್ಬೇಕು ಅಷ್ಟೇ ಹೊರತು ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಮಾತಾಡೋಕ್ಕಂತೂ ಆಗೋದೇ ಇಲ್ಲ. ಓಕೆ ಮೇಡಮ್, ಒಟ್ಟಾರೆ ಹಗ್ಗ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ಸೊ ಹಗ್ಗ ಸಿನಿಮಾವನ್ನು ಪ್ರೇಕ್ಷಕರು ಯಾಕೆ ನೋಡಬೇಕು ಅದ್ರ ಬಗ್ಗೆ ಹೇಳೋದಾದರೆ? ಯಾಕೆ ಅಂತಂದರೆ ಈಗ ನಾನು ದೇವದ್ದು ಅಥವಾ ದೇವದ್ದು ಅಂತ ಇದಲ್ಲ, ದೇವದ್ದು ಅಥವಾ ದೇವ್ರದ್ದು ನಾವು ಡೈರೆಕ್ಟಾಗಿ ಏನಾದ್ರು ಇದು ಮಾಡೋಕ್ಕಾಗುತ್ತಾ? ಇಲ್ಲ. ಇವಾಗ ನಾವು ಒಂದು ಬಟ್ಟೆ ತಗೋಬೇಕು, ಅದು ತಗೊತೀವಿ ಹಾಕೋತೀವಿ, ಅದು ನೋಡಬೇಕು, ಅದನ್ನು ನೋಡುತ್ತೀವಿ, ಯಾಕೆಂದರೆ ಇದೇ ಕಾಣುತ್ತೆ ಕಣ್ಣಿಗೆ, ಅದನ್ನೆಲ್ಲ ಇದು ಮಾಡ್ಬೋದು. ಈ ಸಿನಿಮಾದಲ್ಲಿ ಇದೊಂದು ವಿಶೇಷ ನಮ್ಗಳಿಗೆ ಆಡಿಯನ್ಸ್ಗೆ, ಅಲ್ಲಿ ಕಾಣದೇ ಇರೋದೆಲ್ಲ ಕಾಣತ್ತರ, ಇಲ್ಲದೇ ಇರೋದೆಲ್ಲ ಇರೋ ಥರ, ಆ ಥರ ಒಂದು ಇದೇ ಒಂದು ವಿಚಿತ್ರವಾದ ಫೀಲಿಂಗ್ಸು. ಇದನ್ನು ಇಂಥದ್ದನ್ನು ನಾವು ನೋಡಬೇಕು, ನಾನು ಹೇಳೋದು ನಾನು ಅಂದ್ಕೊಳ್ಳೋದು. ನಾವು ಒಂದೊಂದು ಖುಷಿ ಕೊಡುತ್ತೆ, ಒಂದು ಇದಾಗುತ್ತೆ ಅಂತಂದರೆ ಯಾಕೆ ನಾವು ನೋಡಬಾರ್ದು? ಅದಕ್ಕೆ ನೋಡಬೇಕು ಅಂತ ಹೇಳ್ತೀನಿ. ಓಕೆ ಮೇಡಮ್, ಇಷ್ಟೊತ್ತರೆಗೂ ಮಾತಾಡಿ ನಿಮ್ಮ ಜೊತೆ ತುಂಬಾ ಖುಷಿ ಆಯಿತು. ಸೊ ಸಿನಿಮಾ ಇದು 20ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ, ಸಿನಿಮಾ ಒಂದು ದೊಡ್ಡ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.